ಈಗಾಗಲೇ ಸುಪ್ರೀಂ ಕೋರ್ಟ್ ಕರ್ನಾಟಕದ ವಿರುದ್ಧ ಒಂದು ತೀರ್ಪು ಕೊಟ್ಟಿರ್ತಕ್ಕಂಥದ್ದು, ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅಂತೇಳಿ ಒಂದು ಆದೇಶ ಮಾಡಿದ್ರು. ಇದ್ರ ವಿರುದ್ಧ ಮಂಡ್ಯದಲ್ಲಿ ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಈಗಾಗಲೇ ಬೆಳ್ಳಂ ಬೆಳಗ್ಗೆನೆ ಕೆಲವು ರೈತರು ಒಂದು ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು, ಅದರಲ್ಲೂ ವಿಶೇಷ ರೀತಿ ಅಂದ್ರೆ ಮಂಡ್ಯದ ಪ್ರಮುಖ ಸರ್ಕಲ್ದಂತ ಸಂಜಯ್ ಸರ್ಕಲ್ ಬಳಿ ಒಂದು ರಸ್ತೆಯಲ್ಲಿ ಟೀ ಮಾಡೋ ಮುಖಾಂತರ ತಮ್ಮ ಆಕ್ರೋಶನ ಹೊರಹಾಕಿರ್ತಕ್ಕಂಥದ್ದು, ಇಲ್ಲಿ ಒಂದು ಟೀನ ಮಾಡೋ ಮುಖಾಂತರ ಸರ್ಕಾರ ಅಂದ್ರೆ ರಾಜ್ಯ ಸರ್ಕಾರ ಒಂದು ತಮ್ಮ ಆಕ್ರೋಶನ ಹೊರಹಾಕ್ತಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಪ್ರಮುಖವಾಗಿ ಏನು ಕಾವೇರಿ ನೀರಾವರಿ ಪ್ರಾಧಿಕಾರ ತೀರ್ಪು ಕೊಟ್ಟಂತ ಸಂದರ್ಭದಲ್ಲೂ ಸುಪ್ರೀಂ ಕೋರ್ಟ್ ಅದನ್ನ ಎತ್ತಿದ್ದರಿಂದ ಕರ್ನಾಟಕಕ್ಕೆ ಸಾಕಷ್ಟು ಅನ್ಯಾಯ ಆಗಿರ್ತಕ್ಕಂಥದ್ದನ್ನ ಖಂಡಿಸಿ ಇವತ್ತು ಮಂಡ್ಯ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಈಗಾಗಲೇ ಬೆಳ್ಳಂ ಬೆಳಗ್ಗೆ ಸಾರ್ವಜನಿಕರು ರಸ್ತೆಗಳಿದ್ದು ತಮ್ಮ ಆಕ್ರೋಶನ ಹೊರಹಾಕ್ತಿದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಈ ಒಂದು ಮಂಡ್ಯ ಕಾವೇರಿ ಜನನೀಯ ಪ್ರದೇಶವಿದೆ, ರೈತರಿಗೆ ಒಂದು ಮರಣ ಶಾಸನ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಇಷ್ಟೇ, ಯಾಕಂದ್ರೆ ಈಗಿರ್ತಕ್ಕಂತ ನೀರು ಕುಡಿಯಕ್ಕೂ ಸಹ ಸಾಕಾಗಲ್ಲ. ಇನ್ನು ಮಂಡ್ಯದಲ್ಲಿ ಬೆಳೆದಿರತಕ್ಕಂತ ಕಬ್ಬು ಇರ್ಬೋದು, ಭತ್ತ ಇರ್ಬೋದು, ಮತ್ತೆ ಅನೇಕ ಅಂದ್ರೆ ತತ್ಕಾಲಿಕವಾದಂತ ಬೆಳೆಗಳಿಗೂ ಸಹ ನೀರಿಲ್ಲ. ಇದರ ವಿರುದ್ಧ ರೈತರು ಇವತ್ತು ಮಂಡ್ಯಕ್ಕೆ ಇಳಿದಿರ್ತಕ್ಕಂಥದ್ದು, ಇನ್ನು ಮಂಡ್ಯಕ್ಕೆ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸೇರಿದಂತೆ ಬಿಜೆಪಿ ಅನೇಕ ನಾಯಕರು ಮಂಡ್ಯ ಬಂದ್ಗೆ ತಮ್ಮ ಬೆಂಬಲ ವ್ಯಕ್ತಪಡಿಸಿದ, ರೈತರಿಗೆ ಒಂದು ಆನೆ ಬಲ ಬಂದಿದೆ ಅಂತಾನೆ ಹೇಳ್ಬೋದು. ಈಗ ಸಾಕಷ್ಟು ಜನ ಪ್ರತಿಭಟನೆಕಾರರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಸ್ತೀನಿ. ಈ ಒಂದು ಪ್ರತಿಭಟನೆ ಬೆಳ್ಳಂ ಬೆಳಗ್ಗೆ ಒಂದು ರಸ್ತೆಯಲ್ಲಿ ಟೀಮ್ ಮಾಡ್ಕೊಂಡು ಕುಡಿತಾ ಇದ್ದೀರಾ, ಏನು ಇದೆ ಪ್ರಾಧಿಕಾರ ಈ ತರ ತೀರ್ಪು ಕೊಟ್ಟೈತಲ್ಲ ನೀರ್ ಬೋಯಿ ಅಂತ, ಅದೇ ಅದ್ರ ಬಗ್ಗೆ ಅದ್ರ ಉದ್ದೇಶ ಇತ್ರಿಂದನೆ ವಿರೋಧವಾಗಿ ನಾವು ಹೋರಾಟ ಮಾಡ್ತಿದ್ದೀವಿ. ಇದು ಪ್ರಾಧಿಕಾರ ತಮಿಳ್ನಾಡು ಚೇಳ ತರ ಕೆಲಸ ಮಾಡ್ತೈತೆ ಹೊರತು ನಮ್ಮ ರಾಜ್ಯ ಸರ್ಕಾರ ಇದಕ್ಕೆ ಬೆಲೆನೆ ಕೊಡ್ತಾ ಇಲ್ಲ. ಈ ಒಂದು ಹೋರಾಟ ಏನು ಬೆಳಿಗ್ಗೆ ಬೆಳಿಗ್ಗೆ ರಸ್ತೆಯಲ್ಲಿ ಟೀ ಮಾಡ್ಕೊಂಡು ಆಕ್ರೋಶನ ಪ್ರಾಧಿಕಾರ ಪ್ರಕಟ ನೋಟಿಸ್ ಕೊಟ್ಟಿರೋದು, ಆ ನೋಟಿಸ್ ಇಂದನೇ ಟೀ ಮಾಡಿ ಕುಡಿತಾ ಇದೀವಿ. ಇದಿಷ್ಟು ಮತ್ತಷ್ಟು ಬಾಬು ಅಂತಿದ್ದಾರೆ ಒಂದು ಹೋರಾಟಗಾರ ಸಹ, ಬೆಳ್ಳಂ ಬೆಳಿಗ್ಗೆ ಒಂದು ರಸ್ತೆಯಲ್ಲಿ ಟೀ ಮಾಡಿ ಅಂದ್ರೆ ಪ್ರಾಧಿಕಾರದ ಆದೇಶದ ಕಾಪಿಯನ್ನ ಮುಖಾಂತರ ಸುಡೋ ಮುಖಾಂತರ ಒಂದು ಟೀ ಮಾಡ್ಕೊಂಡು ಕುಡಿತಾ ಇದ್ದೀರಾ, ಏನು ನಿಮ್ಮ ಆಕ್ರೋಶ ಸರ್? ಏನು ಸುಪ್ರೀಂ ಕೋರ್ಟ್ ಆಜ್ಞೆ ಮತ್ತು ಕಾವೇರಿ ನಿರ್ವಹಣಾ ನೀರು ನಿರ್ವಹಣಾ ಒಂದು ಪ್ರಾಧಿಕಾರದವರು ಏನ್ ತೀರ್ಪು ಕೊಟ್ಟಿದ್ದಾರೆ ಅದ್ನ ತೀರ್ಪನ ಚಾಟಿಗೆ ಬರ್ದಿ ಅದನ್ನ ಅರ್ಧ ಹಾಕಿ ಹಾವೇಲಿ ಇವತ್ತು ಟೀ ಮಾಡ್ಕೊಂಡು ಕುಡಿತಾ ಇದೀವಿ. ರೈತರಿಗೆ ಮರಣ ಶಾಸನ ಮಾಡಿದ್ದಾರೆ, ಮತ್ತೆ ಏನ್ ಪ್ರಾಧಿಕಾರದವರು ಕೋರ್ಟ್ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ನೀರು ಬಿಡಿಕ್ಕಾಗಲ್ಲ. ತಕ್ಷಣ ತಂತ್ರಜ್ಞರನ್ನು ಕಳಿಸಿ ಇಲ್ಲಿರೋ ವಾಸ್ತುಸ್ಥಿತಿ ಅರಿವೆ ಮಾಡ್ಕೊಂಡು ನೀರು ಕೊಡ್ಬೇಕಾ ಬೇಡವಾಗತ್ತ ಮಾಡ್ಬೇಕು, ಇಲ್ಲ ಅಂತ ಹೇಳಿದ್ರೆ ಇನ್ನೂ ಉಗ್ರ ಓಟ ಮಾಡಬೇಕಾಗತ್ತೆ. ಇವತ್ತು ಮಂಡ್ಯ ಬಂದಿದೆ, ಇನ್ನು ಕರ್ನಾಟಕ ಬಂದ್ ಮಾಡ್ತೀವಿ. 7 ಕೋಟಿ ಕನ್ನಡಿಗರೇ ಇದ್ದಾರೆ, ಪ್ರತಿ ಒಂದು ಜಿಲ್ಲೆ ತಾಲೂಕಲ್ಲೂ ಎದ್ದು ಸರ್ಕಾರಕ್ಕೆ ತಕ್ಕ ಪಾಠ ಕಳಿಸ್ತೀವಿ. ನೀರು ಪ್ರಾಣ ಕೊಡ್ತೀವಿ, ನೀರು ಕೊಡಿಕ್ಕಾಗಲ್ಲ. ಇದಿಷ್ಟು ಒಂದು ಹೋರಾಟಗಾರ ಮಾತು. ಏನಂದ್ರೆ ಪ್ರಾಧಿಕಾರ ಕೊಟ್ಟಂತ ಆದೇಶವನ್ನ ಸುಪ್ರೀಂ ಕೋರ್ಟ್ ಏನ್ ತಿಳಿದಿದೆ, ಇದ್ರ ವಿರುದ್ಧ ತಮ್ಮ ಆಕ್ರೋಶವನ್ನ ಮಂಡ್ಯ ರೈತರು ಆಗ್ತಾ ಇರ್ತಕ್ಕಂಥದ್ದು. ಈಗಾದ್ರೂ ರಾಜ್ಯ ಸರ್ಕಾರ ಹೆಚ್ಚೆತ್ತು ತಮಿಳ್ನಾಡಿಗೆ ಹೋಗ್ತಂತ ನೀರನ್ನ ಬಂದ್ ಮಾಡುತ್ತಾ ಇಲ್ಲ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ.